ತುಂಬಾ ವರ್ಷದ ಮೇಲೆ ನಮ್ಮ ನನ್ನ ನಿಮ್ಮೆಲ್ಲರೂ ಭೇಟಿ ನಾನು ನನ್ನ ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದರೂ ಕೆಲವು ವಿಷಯಗಳನ್ನ ಮಾತ್ರ ಹಂಚ್ಕೋಬೇಕು ನಾನು ಹುಟ್ಟಿದ್ದೆ ನಾನು ಬೆಳೆದಿದ್ದೆ ನಾನು ತಿಂದಿದ್ದೆ ನಾನು ಹಾಕೊಂಡಿದ್ದೆ ಎಲ್ಲ ನನಗೆ ಕನ್ನಡ ಚಿತ್ರರಂಗ ಕೊಟ್ಟಿದ್ದು ಯಾಕೆಂದರೆ ನಮ್ಮ ತಂದೆ ಇಲ್ಲಿ ನಟರು ಹಿರಿಯ ನಟರು ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸ್ಟಾರ್ಟ್ ಮಾಡಿದ ಕೆಲಸ ನಾನು ಹುಟ್ಟಿದಾಗ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಆಗ ನಟನೆ ಪ್ರಾರಂಭ ಮಾಡ್ತಾಯಿದ್ರು ಸೊ ನಾನು ಹುಟ್ಟಿದಾಗಿಂದ ನಾನು ಈ ಥರ ಇದ್ದೀನಿ ಅಂದರೆ ಅದಕ್ಕೆ ಕನ್ನಡ ಚಿತ್ರರಂಗ ಕಾರಣ ಅಲ್ಲಿಂದನೇ ಸಂಪಾದನೆ ನಮಗೆ ಅಲ್ಲಿಂದನೇ ನಾವು ಬೆಳೆದಿದ್ದು ಎಲ್ಲ ನಮ್ಮ ಮನೆ ಕಟ್ಟಿರೋದು ಕನ್ನಡ ಚಿತ್ರರಂಗ ಕೊಟ್ಟಿರುವಂಥ ಹಣ ನಾನು ಬೆಳೆದಿದ್ದ ವಾತಾವರಣನೂ ಅಷ್ಟೇ ನಮ್ಮ ಮನೆಯಲ್ಲಿ ಎಲ್ಲ 100 ಡೇಸ್ ಶೀಲ್ಡ್ ರಾಜ್ಕುಮಾರ್ ಅವ್ರ ಮನೆಯಲ್ಲಿ ಎಲ್ಲ ಸಿನಿಮಾಗೂ ಒಂದೊಂದು ಸಿಲ್ವರ್ ಗ್ಲಾಸ್ ಕೊಡ್ತಾರೆ ಅದರಲ್ಲೇ ನಾವು ಬೆಳಿಗ್ಗೆ ಕಾಫಿ ಕುಡಿಯೋದು ಎಲ್ಲರೂ ನಮ್ಮ ಮನೆಯಲ್ಲೆಲ್ಲರೂ ಎಲ್ಲ ಶೀಲ್ಡ್ಗಳಿಗೆ ಮನೆಯಲ್ಲಿ ದಾದಾಯಿಂದ ರವಿಚಂದ್ರನ್ ಅವ್ರದ್ದು ಅಂಬರೀಷ್ ಅವ್ರದ್ದು ವಿಷ್ಣುವರ್ಧನ್ ಅವ್ರದ್ದು ಅವ್ರನ್ನೆಲ್ಲ ನೋಡ್ಕೊಂಡು ನಾನು ಬೆಳೆದಿರೋದು ಅವ್ರುಗಳು ಮೈಸೂರಲ್ಲಿ ಶೂಟಿಂಗ್ ಇದ್ರೆ ನಮ್ಮ ಮನೆಗೆ ಬರ್ತಾ ಇದ್ರು ಬ್ರೇಕ್ಫಾಸ್ಟ್ಗೋ ಲಂಚ್ಗೋ ನಾನು ನಮ್ಮ ತಂದೆ ಹೋದ ಮೇಲೆ ಚಿತ್ರರಂಗಕ್ಕೆ ಬಂದೆ ಅದು ಏನು ನಾನೇನು ಪ್ಲ್ಯಾನ್ ಮಾಡಿರಲಿಲ್ಲ ಆದರೆ ಅವರ ಆಸೆ ಅಂತ ಕಾಣುತ್ತೆ ಅನಿವಾರ್ಯವಾಗೋ ಅಥವಾ ಅನಿರೀಕ್ಷಿತವಾಗೋ ನಾನು ಚಿತ್ರರಂಗಕ್ಕೆ ಬಂದೆ ಅದರಿಂದ ನನಗೆ ಬಹಳ ಗಳಿಸ್ಕೊಂಡಿದ್ದೀನಿ ನಾನು ಕನ್ನಡ ಚಿತ್ರರಂಗದಿಂದ ಬಹಳಷ್ಟು ಗಳಿಸ್ಕೊಂಡಿದ್ದೀನಿ ನಾನು ಏನು ಮಾಡಿದ್ರೂ ಅದು ಕನ್ನಡ ಚಿತ್ರರಂಗದಿಂದನೇ ಮಾಡಿದ್ದೀನಿ ಅದಕ್ಕೆ ನಮಗೆಲ್ಲರೂ ಸಹಕಾರ ಇತ್ತು ಎಲ್ಲ ನಾಯಕ ನಟರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಎಲ್ಲ ನಾಯಕ ನಟಿಯರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ತುಂಬ ಜನ ಪೋಷಕ ನಟರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ನಮ್ಮ ಮನೆಗೆ ಬರದೇ ಇದ್ದಂಥ ಕಲಾವಿದರು ಯಾರೂ ಇಲ್ಲ ಎಲ್ಲರೂ ನಮ್ಮ ಮೈಸೂರು ಯಾರು ಶೂಟಿಂಗ್ ಆದರೆ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಮನೆಗೆ ಬಂದಿದ್ದಾರೆ ಎಲ್ಲರ ಜೊತೆ ಒಡನಾಡಿಕೊಂಡು ಬೆಳೆದಿರೋಳು ನಾನು ನನಗೆ ವಿದ್ಯಾಭ್ಯಾಸ ನಮ್ಮ ತಾಯಿ ಶಿಕ್ಷಕಿ ಅವ್ರು ನನಗೆ ಅವ್ರ ಕೈ ಮೀರಿ ನಮ್ಮ ತಂದೆ ನಾವು ಚಿಕ್ಕವರಿದ್ದಾಗಲೇ ಹೋಗ್ಬಿಟ್ರು ಕೈ ಮೀರಿ ನನಗೆ ನಮ್ಮಿಬ್ಬರಿಗೂ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ನನಗೆ ಆಲೋಚನೆ ಮಾಡುವಂಥ ಶಕ್ತಿ ಇದೆ ನನಗೆ ಮನಸ್ಸು ತುಂಬ ದೊಡ್ಡದಾಗಿದೆ ಚಿತ್ರರಂಗದವರು ನನ್ನನ್ನು ಚೆನ್ನಾಗಿ ಬೆಳೆಸಿದ್ದಾರೆ ನನಗೆ ಏನೇನು ಬೇಕೋ ಎಲ್ಲವನ್ನೂ ಕೊಟ್ಟಿದ್ದಾರೆ ಆದರೆ ಕೆಲವು ಕೆಟ್ಟ ಇನ್ಸಿಡೆಂಟ್ ಕೆಲವು ಕೆಟ್ಟ ಉದ್ದೇಶದಿಂದ ನನ್ನ ಮೇಲೆ ಮಾಡಿದಂಥ ಆರೋಪಗಳು ಅದನ್ನೆಲ್ಲ ಜೀರ್ಣಿಸ್ಕೊಳ್ಳೋದಕ್ಕೆ ಅದರಿಂದ ಹೊರಗೆ ಬರೋದಕ್ಕೆ ನನಗೆ ತುಂಬ ಕಾಲ ಬೇಕಾಯಿತು ಯಾಕೆಂದರೆ ಅದು ಒಂದು ಹೆಣ್ಮಗಳಾಗಿ ನೀವೆಲ್ಲರೂ ನನ್ನನ್ನು ನೋಡಿದ್ದೀರ ಚಿಕ್ಕ ವಯಸ್ಸಿಂದ ನಾನು ಹಿಂದೆ ಬೆಳ್ಕೊಂಡ್ಬಂದಿದ್ದೀನಿ ನಾನು ಹೇಳಬೇಕಾಗಿಲ್ಲ ಆದರೆ ನೀವೆಲ್ಲರೂ ನನ್ನನ್ನು ನೋಡಿರೋದ್ರಿಂದ ನನಗೆ ಹಣದ ಆಸೆಯಾಗಲಿ ಅಥವಾ ಇನ್ನೊಬ್ಬರನ್ನ ದೋಚಬೇಕು ಅನ್ನೋದಾಗಲಿ ಇನ್ನೊಬ್ಬರ ದುಡ್ಡಿಂದ ನಾನು ಬದುಕಬೇಕು ಅನ್ನೋದಾಗಲಿ ಯಾವ ಆಲೋಚನೆ ಆಗಲಿ ಅಂಥ ಬುದ್ಧಿಯನ್ನು ನನ್ನ ತಂದೆ ತಾಯಿ ನನಗೆ ಹೇಳಿಕೊಟ್ಟಿಲ್ಲ ಹಾಗಾಗಿ ಅಂಥ ಬುದ್ಧಿ ನಾನು ಇಟ್ಕೊಂಡಿಲ್ಲ ನನಗೆ ಸ್ವಂತ ಬುದ್ಧಿ ಇದೆ ನನಗೇನು ಮಾಡಬೇಕು ಅಂತ ನನಗೂ ಅರಿವಿದೆ ಹಾಗಾಗಿ ಆ ಆರೋಪಗಳೆಲ್ಲ ಇದು ನಾನು ಈ ಮತ್ತೆ ಮದುವೆ ಬಗ್ಗೆ ಮಾತಾಡಬೇಕು ದಿನ ಇದೆಲ್ಲ ನಾನು ಮಾತಾಡಬಾರ್ದು ಆದರೂ ನಿಮ್ಮನ್ನೆಲ್ಲ ನಾನು ಈ ಸತಿ ಈಗ ಭೇಟಿಯಾಗ್ತಿರೋದ್ರಿಂದ ಈ ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಈ ಮೂಲಕ ಕನ್ನಡ ಜನರಿಗೆ ನಾನು ನನಗೇನು ಅನಿಸ್ತಾ ಇದೆ ಅದನ್ನು ಹೇಳಬೇಕು ಅಂತ ಅಂದ್ಕೊಂಡು ಈ ಎರಡು ಮಾತುಗಳನ್ನ ನಾನು ಹೇಳ್ತಾ ಇದ್ದೀನಿ ಅದಾದಮೇಲೆ ಕನ್ನಡ ಚಿತ್ರರಂಗದಿಂದ ನಾನು ಪಡ್ಕೊಂಡಂಥ ಇನ್ನೂ ಕೆಲವು ವಿಷಯಗಳೇನೆಂದರೆ ಇಲ್ಲಿಂದ ನನ್ನನ್ನು ಇದು ಇವರು ಒಳ್ಳೆ ನಟಿ ಅಂತ ತೆಲುಗು ಇಂಡಸ್ಟ್ರಿಯವರು ನನ್ನನ್ನು ಕರೆದರು ಅಲ್ಲೂ ನನ್ನನ್ನೇ ಇದು ಮಾಡಲಿಲ್ಲ ಅವರು ಕನ್ನಡದವಳು ಅಂತ ನನ್ನನ್ನು ಯಾರೂ ಭೇದ ಭಾವ ಮಾಡಲಿಲ್ಲ ಅವ್ರನ್ನಲ್ಲಿ ನನ್ನನ್ನು ಒಬ್ಬಳು ಮಾಡಿಸ್ಕೊಂಡ್ರು ನಾನು ತೆಲುಗು ನಟಿ ಆಗುತ್ತೆ ಯಾರು ನನ್ನನ್ನು ಬೇರೆ ಭಾಷೆಯಿಂದ ಬಂದವಳು ಇವಳು ಕನ್ನಡದವಳು ಅಂತ ನಡೆಸ್ಕೊಂಡಿರಲಿಲ್ಲ ಒಂದು ದಿನ ನನಗೆ ಒಂದು ಘಟನೆಯೂ ನೆನಪಿಲ್ಲ ಆ ಥರದ್ದು ಯಾರು ನನ್ನ ಜೊತೆ ಬಿಹೇವ್ ಮಾಡಲಿಲ್ಲ ಹಾಗೆ ನಾನು ನನ್ನ ಪ್ರತಿದಿನ 30 ಡೇಸ್ ನಾನು ವರ್ಕಿಂಗ್ 30 ಡೇಸು ಕೆಲಸ ಮಾಡಿದ್ದೀನಿ ಅಷ್ಟು ಸಂಪಾದನೆಯೂ ಮಾಡಿದ್ದೀನಿ ಅದನ್ನು ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಆಗುತ್ತೆ ಒಂದು ಹೆಣ್ಮಗಳಾಗಿ ಅಷ್ಟು ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಹಾಗೆ ಎಲ್ಲರ ಆಶೀರ್ವಾದ ನನ್ನ ಮೇಲಿದೆ ಇಲ್ಲಿ ಅಲ್ಲಿ ನಾನು ಕೆಲಸ ಮಾಡ್ತಿದ್ರೆ ಇಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಬ್ಬ ಆರ್ಟಿಸ್ಟು ನನಗೆ ಇಲ್ಲಿಂದ ಆಶೀರ್ವಾದ ಮಾಡಿದ್ದೀರಿ ಪ್ರತಿಯೊಬ್ಬ ತುಂಬ ಜನ ಕಲಾವಿದರು ನನಗೆ ಫೋನ್ ಮಾಡಿ ನೀನು ಅಲ್ಲಿ ಬ್ಯುಸಿ ಆಗಿದೆಯಾ ನಮಗೆ ಸಂತೋಷ ಆಗುತ್ತೆ ನಮಗೆ ಹೆಮ್ಮೆ ಆಗುತ್ತೆ ಕನ್ನಡ ನಟಿಯೊಬ್ಬಳು ತೆಲುಗುವಲ್ಲಿ ಅಷ್ಟೊಂದು ಸಿನಿಮಾಗಳನ್ನು ಮಾಡ್ತಿದ್ದಾಳೆ ಅಂತ ನಮ್ಗೆ ಹೆಮ್ಮೆ ಆಗುತ್ತೆ ಅಂತ ಹೇಳಿರೋ ಸಂದರ್ಭಗಳು ತುಂಬ ಇದೆ ಹಾಗಾಗಿ ಅವರೆಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಈಗ ಮತ್ತೆ ಮದುವೆ ಬಗ್ಗೆ ಮಾತಾಡಬೇಕಾದ್ರೆ ಅದನ್ನು
ಕೆಲವೊಂದು ಸತಿ ಏನಾಗುತ್ತೆ, ನಾವು ತುಂಬ ಜೀವನದಲ್ಲಿ ಏನೋ ನೋವಾಗಿದೆ ನನಗೆ, ಇನ್ನೂ ಇದರಿಂದ ಹೇಗೆ ಹೊರಗೆ ಬರಬೇಕು, ಇಷ್ಟೊಂದು ಬೇಜಾರಾಗಿದೆಯಲ್ಲ ಅಂತ ಅಂದ್ಕೊಂಡಾಗ ಕೆಲವು ಒಳ್ಳೆ ವಿಷಯಗಳು ನಡೆಯುತ್ತೆ ಅನ್ನೋದಕ್ಕೆ ಮತ್ತೆ ಮದುವೆ ಸಿನಿಮಾನೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಆಗ ನರೇಶ್ ಅವರು ಮತ್ತು ಎಮ್ ಎಸ್ ರಾಜು ಅವರು ಈ ಚಿತ್ರ ಮಾಡೋಣ ಅಂತ ಅಂದಾಗ ನನಗೆ ತುಂಬ ಸಂತೋಷ ಆಯಿತು. ಮತ್ತು ಅದರಲ್ಲಿರೋ ಪಾತ್ರನೂ ಅಷ್ಟೇ, ಒಂದು ಹೆಣ್ಣು ತನ್ನ ಜೀವನದಲ್ಲಿ ಆಯ್ಕೆಗಳನ್ನು ಹೇಗೆ ಮಾಡಬೇಕು ಅಂತ ಒಂದು ಪಾತ್ರ. ಅದನ್ನು ನಾನು ನಿರ್ದೇಶಕರು ಹೇಗೆ ಹೇಳಿದ್ರು ಅದನ್ನು ಹಾಗೆ ನಿಭಾಯಿಸ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟೇ ಸಹಕಾರವನ್ನು ನರೇಶ್ ಅವರು ಚಿತ್ರ ನಿರ್ಮಾಣದ ಕಡೆಗೆ ಎಷ್ಟು ಹಣ ಖರ್ಚಾಯಿತು ಲೆಕ್ಕ ಮಾಡಿದೆ, ಅದಕ್ಕೆ ಏನು ಬೇಕು ಸಿನಿಮಾಗೆ ಏನು ಬೇಕು ಎಲ್ಲವನ್ನು ಕೊಟ್ಟಿದ್ದಾರೆ. ಇನ್ನು ನಿರ್ದೇಶಕರ ಬಗ್ಗೆ ನಾನು ಹೇಳಬೇಕು, ಎಮ್ ಎಸ್ ರಾಜು ಅವರು ನಮ್ಮ ಶಮೀರ ಹೇಳಾಯಿತು, ಅದು ನಾನು ನಟಿಯಾಗಿ ನಿಮ್ಮೆಲ್ಲರಿಗೂ ತುಂಬ ಹತ್ತಿರದವಳಾಗಿ ನಿಮ್ಮನ್ನು ಹೇಳ್ತೀನಿ. ಎಮ್ ಎಸ್ ರಾಜು ಅವರು ಮಾಡಿ